ಚರ್ಚೆ ಮಾಡೋಣ ಈ ವಿಚಾರದಲ್ಲಿ ನಮ್ಮ ಜೊತೆಗೆ ಅತಿಥಿಗಳಿದ್ದಾರೆ ನಿಕೇತ್ ರಾಜ್ ಮೌರ್ಯ ಇದ್ದಾರೆ ವಕ್ತಾರು ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಬಿಜೆಪಿಯಿಂದ ನಮ್ಮ ಜೊತೆಗೆ ಮೋಹನ್ ವಿಶ್ವ ಅವರು ಇದ್ದಾರೆ ವಕ್ತಾರ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಜೆಡಿಎಸ್ ನಿಂದ ಅಶ್ವಿನ್ ಕುಮಾರ್ ಅವರು ಇದ್ದಾರೆ ವಕ್ತಾರರು ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾತುಗಳು ಹೆದರಲ್ಲ ಯಾರೀ ನಿಮಗೆ ಹೆದರ್ಕೊಳ್ತಾರೆ ಕೇರ್ ಮಾಡಲ್ಲ ಹೋಗ್ರಿ ಕೇರ್ ಮಾಡಲ್ಲ ಅನ್ನುವಂತ ಮಾತುಗಳು ಓಕೆ ಫೈನ್ ಮಾನ್ಯ ಅಶ್ವಿನ್ ಕುಮಾರ್ ಅವ್ರೆ ಯತೀಂದ್ರ ಯತೀಂದ್ರ ಅನ್ನುವಂಥ ವಿಚಾರವನ್ನ ತಂದಿಡ್ತಾ ಇದ್ದೀರಾ ವಾಯ್ ಯಾಕೆ ಸರ್ ಇವಾಗ ಮಾನ್ಯ ಕುಮಾರಣ್ಣ ಅವರು ಹೇಳಿದರು ಕುಮಾರಣ್ಣ ಅವರು ಎರಡು ಬಾರಿ ಮುಖ್ಯಮಂತ್ರಿಗಳಾಗಿದ್ದಾಗಲೂ ಒಂದು ದಿನನೂ ಒಂದು ಕ್ಷಣನೂ ಮಾನ್ಯ ನಿಖಿಲ್ ಕುಮಾರಸ್ವಾಮಿ ಅವರು ವಿಧಾನಸೌಧ ಮತ್ತು ಗೃಹ ಕಚೇರಿಗಳಿಗೆ ಹೋಗಿರಲಿಲ್ಲ ಅಂದರೆ ತಂದೆ ಆಗಿದ್ರು ತಂದೆಯವರ ಒಂದು ಕೆಲಸ ಕಾರ್ಯವೈಖರಿಗಳಲ್ಲಿ ಅವರು ಹಸ್ತಕ್ಷೇಪ ಮಾಡಿರಲಿಲ್ಲ ಇವಾಗ ಯತೀಂದ್ರ ಸಿದ್ದರಾಮಯ್ಯ ಅವರು ಯಾರು ಮಾಜಿ ಶಾಸಕರು ಮಾಜಿ ಶಾಸಕರಾದ್ರೆ ಅವ್ರಿಗೆ ಏನು ಕೆಲಸ ಇದೆ ಸಿದ್ದರಾಮಯ್ಯ ಕ್ಷೇತ್ರವನ್ನ ಅವರೇ ನೋಡ್ಕೊಳ್ತಾ ಇದ್ದಾರೆ ಆದ್ರೆ ಶಾಸಕರು ಯಾರು ಮಾಜಿ ಶಾಸಕರಾಗಿದ್ರೆ ಹಾಗಾದ್ರೆ ಈಗ ಕೆಲವು ಜನ ಮಾಜಿ ಶಾಸಕರಾಗಿದ್ದಾರೆ ಅಂತಂದಾಗ ಕೆಲಸ ತಂದೆ ತಂದೆಯ ಕಾಣಿಸ್ಕೊಂಡ್ರೆ ವಾಟ್ಸ್ ಕರ್ನಾಟಕದಲ್ಲಿ ಎರಡು ವರ್ಗದ ಎರಡು ವರ್ಗದ ನಾಯಕರಿದ್ದಾರೆ ಸರ್ ಒಂದು ದೇವೇಗೌಡರ ಕುಟುಂಬ ನಮ್ಮ ಕುಮಾರಣ್ಣ ಬಗ್ಗೆ ಬೈದಾಡ್ಕೊಂಡು ನಾನು ದೊಡ್ಡ ರಾಜಕಾರಣಿ ಆಗಿದ್ದೀನಿ ನಾನೊಂದು ಒಂದು ಲೆವೆಲ್ ನ ರಾಜಕಾರಣಿ ಬಂದಿದ್ದೀನಿ ಅಂತ ಬರ್ತಿದಾರೆ ಏನ್ ಹೇಳಕ್ ಬಯಸ್ತಾ ಇನ್ನೊಂದು ವರ್ಗ ಇದೆ ಹೇಳ್ತೀನಿ ಸರ್ ಅದನ್ನ ಹೇಳ್ತೀನಿ ಇನ್ನೊಂದು ವರ್ಗ ಇದೆ ಸರ್ ದೇವೇಗೌಡರು ಮತ್ತೆ ಕುಮಾರಣ್ಣ ಅವ್ರನ್ನ ಹೊಗಳಕೊಂಡು ರಾಜಕೀಯದಲ್ಲಿ ಒಂದು ಜೀವನ ಕಾಣಬಹುದು ಒಂದು ಭವಿಷ್ಯ ಕಾಣಬಹುದು ಅಂತ ಇದಾರೆ ಎರಡು ವರ್ಗದ ಜನರು ಒಂದು ಸಿದ್ದರಾಮಣ್ಣ ಅವ್ರನ್ನ ಅವ್ರನ್ನ ಹಾಳು ಮಾಡ್ಲಿಕ್ಕೆ ಹೊರಟಿದ್ದಾರೆ ಇಲ್ಲಾಂದ್ರೆ ಅಂದ್ರೆ ಸಿದ್ದರಾಮಣ್ಣನೇ ಪೋಷಿಸ್ತಿದ್ದಾರೆ ಯಾಕೆ ಸರ್ ಯತೀಂದ್ರ ಸಿದ್ದರಾಮಯ್ಯ ಬರ್ಕೂಡುದು ಸರ್ ಅವ್ರ ಶಾಸಕರಾಗಿದ್ರೆ ಬರ್ಲಿ ಏನಕ್ಕೆ ಬರ್ಬೇಕು ಸರ್ ತಂದೆಯ ತಂದೆ ಇರುವಂತ ಮಗ ಹೋಗ್ಬೇಕು ಎಲ್ಲಿ ಹೋಗ್ಬೇಕು ಎಲ್ಲಿ ಹೋಗ್ಬೇಕು ಅವ್ರ ಮನೇನಲ್ಲಿ ಇರ್ಬೇಕು ವಿಧಾನಸೌಧಕ್ಕೆ ಬರ್ಲಿಕ್ಕೆ ಏನಿದೆ ಮಾಜಿ ಶಾಸಕು ಮಾಜಿ ಶಾಸಕರಿಗೆ ಅಷ್ಟೊಂದು ಬೆಲೆ ಕೊಡೋದು ಸಿಗ್ತಾರ ಅಶ್ವಿನ್ 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 ಈಗ ಬಂದ ತಕ್ಷಣ ಏನಾಯ್ತು ಈಗ ನಿಮ್ಮ ಆರೋಪ ಏನಾಗಿದ್ದಾಗ ಸಂದಿ ಅಪರಾಧನ ನಾನು ಅದನ್ನೇ ಹೇಳ್ತಾ ಇದ್ದೀನಿ ಅಪರಾಧನಾ ಬಂದಿದ್ದ ಬಂದಿದ್ದೇ ಆರೋಪ ಆಗಿದ್ರೆ ಅಪರಾಧ ಕುಮಾರಣ್ಣ ಅವ್ರ ಆ ರೀತಿ ಮಾತಾಡ್ತಿರ್ಲಿಲ್ಲ ನಿನ್ನೆ ನಾವು ನೋಡ್ದಂಗೆ ಯಾವ್ದೋ ಗದ್ದೆ ಬೈಲಲ್ಲಿ ಮೊಬೈಲ್ ಇಟ್ಕೊಂಡು ಓಡಾಡ್ತಿದ್ದಾರ ಜನ ನಾಯಕರು ಮಾಡಿ ಎರಡ್ ಮೂರು ಬಾರಿ ಶಾಸಕರನ್ನಾಗಿ ಮಾಡಿ ಸಚಿವರನ್ನಾಗ್ ಮಾಡಿ ತಿರುಗಿಸಿ ಇವತ್ತು ಕುಮಾರಣ್ಣಂಗೆ ಮಾತಾಡ್ಬಿಟ್ರೆ ಕುಮಾರಣ್ಣ ಸುಮ್ನೆ ಇಟ್ಬಿಡಕ್ ಕಾಂಗ್ರೆಸ್ ಅವ್ರ ಕಾಂಗ್ರೆಸ್ ಅಂದ್ರೆ ಟ್ಯಾಕ್ ಅಂದ್ರೆ ನಾವು ಕಾಂಗ್ರೆಸ್ ಅಲ್ಲಿ ದೊಡ್ಡ ನಾಯಕರಾಗ್ತೀವಿ ಅನ್ನೋದು ಕೆಲವು ಜನ ಮೋಹನ್ ವಿಶ್ವಾರ ಮೋಹನ್ ವಿಶ್ವಾರ ಬಿಜೆಪಿಯಲ್ಲಿ ಶಾಡೋ ಸಿ ಅಂತ ಯತೀಂದ್ರ ಅವ್ರನ್ನ ಕರಿತಾ ಏನಿದೆ ನಿಮ್ಮ ಹತ್ರ ಸಾಕ್ಷಿಗಳು ಅವ್ರನ್ನ ಶಾಡೋ ಸಿ ಎಂ ಅನ್ನಕ್ಕೆ ಅಂದ್ರೆ ಇದು ಟಿಕ್ ಟಿಕ್ಫೋಲ್ ಟ್ಯಾಕ್ ವಿಜೇಂದ್ರ ಅವತ್ತು ಕರೆದ್ರು ಶಾಡೋ ಸಿ ಎಂ ಇದಕ್ಕೆ ಇವತ್ತು ಯತೀಂದ್ರ ಅವ್ರನ್ನ ಕರಿಬೇಕು ಅಂತ ನಿಮ್ಮ ಆಸೆಗಳನ್ನೆಲ್ಲಾ ಈ ರೀತಿಯಾಗಿ ತೀರ್ಸ್ಕೊಳ್ತಾ ಇದ್ರೆ ಏನಕ್ಕೆ ಏನ್ ನಿಮ್ಮ ಹತ್ರ ಸಾಕ್ಷಿ ಏನಾದ್ರು ಇದೆಯಾ ನೋಡಿ ಈಗ ಇದೆಲ್ಲ ಎಲ್ಲಿ ಶುರುವಾಯ್ತು ಅಂದ್ರೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಬಿ ಬಿ ಎಂ ಪಿ ಅಧಿಕಾರಿಗಳನ್ನ ಕರೆಸ್ಕೊಂಡು ಒಂದು ಮೀಟಿಂಗ್ ಮಾಡಿ ವಿತೌಟ್ ಎನಿ ಅಫಿಷಿಯಲ್ ಪೊಸಿಷನ್ ಎಷ್ಟೆಷ್ಟು ಬರಬೇಕು ರಾಜಸ್ಥಾನಕ್ಕೆ ಎಷ್ಟು ಹೋಗ್ಬೇಕು ಮಧ್ಯಪ್ರದೇಶಕ್ಕೆ ಎಷ್ಟು ಹೋಗ್ಬೇಕು ಛತ್ತೀಸ್ ಎಷ್ಟು ಹೋಗ್ಬೇಕು ಯಾವಾಗ ಮೀಟಿಂಗ್ ನ ಮಾಡಿ ಅಲ್ಲಿ ಒಂದೊಂದು ಟಾರ್ಗೆಟ್ ಅವ್ರಿಗೆಲ್ಲಾ ಕೊಟ್ರು ಅದ ನಂತರ ಶುರುವಾಗಿರುವಂತಹ ದಂಧೆಗಳಿದು ಏನ್ ಸಾಕ್ಷಿ ಇದೆ ಮಧ್ಯಪ್ರದೇಶಕ್ಕೆ ಎಲ್ಲಿದೆ ಟಾರ್ಗೆಟ್ ಒಂದು ಸಿಂಪಲ್ ನೆಕ್ಸ್ಟ್ ರಾಜ್ಯ ಚುನಾವಣೆ ಅದ್ರ ರಾಜಸ್ಥಾನ್ ಒಂದೊಳ್ಳೆ ಕಾಂಗ್ರೆಸ್ ಅಧಿಕಾರದಲ್ಲಿರೋದು ಬಾಕಿ ನಾಲ್ಕು ರಾಜ್ಯಕ್ಕೆ ಎಲ್ಲಿಂದ ಫೀಡ್ ಮಾಡ್ಬೇಕು ಇಲ್ಲ ಅಧಿಕಾರದಲ್ಲಿದ್ದಾಗ ಬೇರೆ ರಾಜ್ಯಗಳ ಚುನಾವಣೆ ನಡೆದಾಗ್ತು ಪುಷ್ಟಿ ಕೊಡುವಂಗೆ ನೆಕ್ಸ್ಟ್ ಕುಮಾರಸ್ವಾಮಿ ಅವರು ಲಾಸ್ಟ್ ಒಂದ್ ನಾಲ್ಕು ದಿವಸದಿಂದ ವರ್ಗಾವಣೆ ದಂಧೆ ಬಗ್ಗೆ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ ಒಂದ್ ಯಾವ್ದೋ ಗೆ ಒಂದ್ ದಿವಸಕ್ಕೆ ಐವತ್ತು ಲಕ್ಷ ಅರ್ನಿಂಗ್ ಇದೆ ಅಂತಾನೂ ಹೇಳಿದ್ರು ಪೆನ್ ಡ್ರೈವ್ ಸಾಕ್ಷಿ ನೋ ಅಂತ ಹೇಳಿದ್ರು ಅವಾಗ ಇದೇ ಕಾಂಗ್ರೆಸ್ ನಾಯಕರ ರಿಯಾಕ್ಷನ್ ಏನಿತ್ತು ನೀವ್ ನೋಡಿದ್ರು ಅವ್ರ ಮುಖಗಳು ಏನಿತ್ತು ಯಾರಾದ್ರೂ ಒಬ್ಬರಾದ್ರು ಸ್ಟ್ರಾಂಗ್ ಆಗಿ ಇಲ್ಲ ಈ ತರ ನಡೆದಿಲ್ಲ ಅಂತ ಹೇಳಿ ಅಲ್ಲ ಮುಗಿಸ್ಬಿಡ್ತೀನಿ ಕೇಳಿ ಡಿ ಕೆ ಶಿವಕುಮಾರ್ ಅವ್ರು ಕೇಳಿದಾಗ ಏನಂದ್ರು ನಮ್ ರಾಜಕಾರಣ ನಾವು ಮಾಡ್ತೀವಿ ಅವ್ರ ರಾಜಕಾರಣ ಅವ್ರು ಮಾಡ್ತೀನಿ ಅಂತಂದ್ರು ಅವರ ಒಂದು ಆ ಫೇಸಿಯಲ್ ಎಕ್ಸ್ಪ್ರೆಷನ್ ಅವ್ರ ಆಟಿಟ್ಯೂಡ್ ನೋಡಿದ್ರೆ ಏನ್ ಅನ್ಸುತ್ತೆ ನಿಮ್ಗೆ ಆಬ್ವಿಯಸ್ಲಿ ನಡೆದಿದೆ ಅಲ್ಲಿ ನೆಕ್ಸ್ಟ್ ಇನ್ನೊಂದಕ್ಕೆ ಈ ವಿಜಯನಗರ ಜಿಲ್ಲೆ ಅಲ್ಲ ವಿಜಯನಗರ ಜಿಲ್ಲೆ ಹಾಸ್ಪಿಟಲ್ ನಲ್ಲಿರುವಂತಹ ಒಂದು ಉಪ ನೋಂದಣಾಧಿಕಾರಿ ಕಚೇರಿಯ ಒಂದು ಏನ್ ಹೇಳ್ತಾರೆ ಒಂದು ಪೊಸಿಷನ್ಗೆ ಇದೇ ಸಿದ್ದರಾಮಯ್ಯ ಅವರ ಕಡೆಯಿಂದ ನಾಲ್ಕ ಕಡೆಯಿಂದ ಶಿಫಾರಸ್ ಪತ್ರ ಬರುತ್ತೆ ಒಂದ್ ಕಡೆಯಿಂದ ಅಲ್ಲ ನಾಲ್ಕ ಕಡೆಯಿಂದ ನೋಡಿ ಒಬ್ರು ನಿಮ್ಗೆ ಶಾಲಂ ಹುಸೇನ್ ಅಂತ ಹೇಳ್ಬಿಟ್ಟು ಅವ್ರು ಎಲ್ಲಿ ಇವಾಗ ಇರೋದಂದ್ರೆ ಯಾದಗಿರಿ ಉಪಬೇಗ ಜಿಲ್ಲೆಲಿರೋದು ನೆಕ್ಸ್ಟ್ ಮೆಹಬೂಬಾ ಜಿಲಾನ್ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವಿವೇಕಾನಂದ ಪಿ ಅವರು ಕೆ ಎಸ್ ಕಿರಿಯ ಶ್ರೇಣಿ ಅವರು ವಿಶೇಷ ಭೂ ಸ್ವಾಧನೆಕಾರಿ ಆಗಿರೋದಲ್ಲಿ ಭದ್ರಾ ಮೇಲ್ದಂಡೆ ಯೋಜನೆಯಲ್ಲಿ ಅವ್ರ ಹೆಸರುದು ಒಂದ್ ಬರುತ್ತೆ ಎಲ್ಲಿಗೆ ಸೇಮ್ ವಿಜಯನಗರ ಜಿಲ್ಲೆ ಹೊಸಪೇಟೆ ಉಪಯೋಗಕ್ಕೆ ಬರುತ್ತೆ ನೆಕ್ಸ್ಟ್ ಕಲ್ಯಾಣಿ ವೆಂಕಟೇಶ್ ಕಾಂಬ್ಳೆ ಅಂತ ಹೇಳಿಬಿಟ್ಟು ಅವ್ರಿರೋದೆ ಮತ್ತವ್ರಿಗೂನು ವಿಜಯನಗರ ಉಪ ನೋಂದಣಿ ಕಾರ್ಯ ಕಚೇರಿಗೆ ಯಾವುದು ತಳ್ಳಿ ಹಾಕಲಿಲ್ಲ ನೀವು ಕಾಂಗ್ರೆಸ್ನವರು ಅದ್ರ ಬದಲಾಗಿ ನೀವು ನೀವು ಮಾಡ್ಲಿಲ್ವಾ ಅನ್ನುವಂಥ ಮಾತುಗಳನ್ನ ಆಡ್ತಾ ನಾವು ನೀವು ಮಾಡ್ಲಿಲ್ಲ ಅಂತ ಹೇಳಲ್ಲ ಒಂದು ನನ್ನ ಎದುರುಗಡೆ ಕೂತಿರುವಂತವ್ರು ಇಬ್ಬರು ಕೂಡ ಅವ್ರ ವಾದವನ್ನು ಮಂಡಿಸಿದಾರೆ ಆದರೆ ನನ್ನ ವಿಚಾರವನ್ನ ಬಹಳ ಸ್ಪಷ್ಟವಾಗಿ ನಾನು ಹೇಳೋದೇನು ಅಂತಂದ್ರೆ ಕರ್ನಾಟಕ ರಾಜ್ಯದ ಮುಂದೆ ಇವತ್ತು ಎರಡು ರೀತಿಯ ರಾಜಕಾರಣವನ್ನ ಕರ್ನಾಟಕ ನೋಡ್ತಾ ಇದೆ ಸರ್ ಒಂದು ಸಿದ್ದರಾಮಯ್ಯ ಕೂಡ ಆಗ್ಲೇ ಹೇಳಿದ್ರು ತಂದೆನೋ ರಾಜಕಾರಣದಲ್ಲಿ ಮಂತ್ರಿ ಆದರೂ ಪ್ರಧಾನಮಂತ್ರಿ ಆದರೂ ಮಗ ಮುಖ್ಯಮಂತ್ರಿ ಆದರೂ ಚಿಕ್ಕಪ್ಪ ಆದರೂ ದೊಡ್ಡಪ್ಪ ಆದರು ಮಕ್ಕಳಾದರು ಮೊಮ್ಮಕ್ಕಳಾದರು ಇಡೀ ಕುಟುಂಬ ಬಂದು ಇಡೀ ವಿಧಾನಸಭೆಯನ್ನು ಪಾರ್ಲಿಮೆಂಟನ್ನು ಆವರಿಸ್ಕೊಳ್ಳುವಂಥದ್ದು ಒಂದು ಕಡೆ ಯತೀಂದ್ರ ಯತೀಂದ್ರನ ಮೇಲೆ ಇಷ್ಟು ಸಿಟ್ಟು ಅಂತಂದರೆ ಯತೀಂದ್ರ ಅವರು ತನ್ನ ಬಹುಶಃ ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ತಂದೆ ಮಕ್ಕಳನ್ನು ರಾಜಕಾರಣಕ್ಕೆ ತರೋದು ನೋಡಿದೀವಿ ಆದರೆ ಮಗ ತಂದೆಗೋಸ್ಕರ ತನ್ನ ರಾಜಕೀಯ ಸೀಟನ್ನು ತ್ಯಾಗ ಮಾಡಿ ಅಪ್ಪ ನೀವು ನಿಂತ್ಕೊಳ್ಳಿ ನಾನು ಹೊರಗಡೆ ನಿಲ್ತೀನಿ ಅಂತ ಹೇಳಿದಂಥ ಬಹುಶಃ ಮೊದಲನೇ ಉದಾಹರಣೆ ಕರ್ನಾಟಕದಲ್ಲಿ ನಾನು ನೋಡ್ತೇನೆ ಕರ್ನಾಟಕದಲ್ಲಿ ನಾನು ನೋಡ್ತಾ ಇರುವಂತ ಮೊದಲನೇ ಉದಾಹರಣೆ ಸರಿ ವಿ ಶುಡ್ ಅಪ್ರಿಷಿಯೇಟ್ ಹಿಮ್ ಒಬ್ಬ ಹುಡುಗ ಎಸ್ ಎಸ್ ಎಲ್ ಸಿ ಓದಬೇಕಾದ್ರೆ ರಾಜ್ಯಕ್ಕೆ ಸೆಕೆಂಡ್ ರ್ಯಾಂಕ್ ತಗೊಂಡವನು ಬಹಳ ಪ್ರತಿಭಾವಂತ ಡಾಕ್ಟ್ರು ಎಂದೂ ರಾಜಕೀಯದ ಕಡೆಗೆ ತಲೆನೇ ಹಾಕದೇ ಇದ್ದವನು ಕಡೆಗೆ ಸಿದ್ದರಾಮಯ್ಯವರು ಒಂದು ಆಘಾತ ಆಯಿತು ಅವ್ರಿಗೆ ನಾವೆಲ್ಲರೂ ನೋಡಿದಂತೆ ಅವರ ಹಿರಿಯ ಮಗನಿಗೆ ರಾಜಕಾರಣದ ಬಗ್ಗೆ ಬಹಳ ಆಸಕ್ತಿ ಇತ್ತು ಆದ್ರೆ ಅವನ್ನೆಂದೂ ವಿಧಾನಸೌಧದ ಒಳಗಡೆ ಬರೋದಕ್ಕೆ ಬಿಡಲಿಲ್ಲ ಅಲ್ಲೆಲ್ಲಾದರೂ ಕಂಡ್ರೆ ಆತನನ್ನ ಓಡಿಸ್ಬಿಡ್ತಾ ಇದ್ರು ಅನ್ನೋ ಕಾರಣಕ್ಕೋಸ್ಕರ ರಾಕೇಶ ಸತ್ತೋದಂಥ ಸಂದರ್ಭದಲ್ಲಿ ಆ ನಂತರ ಎಲ್ಲೋ ಒಂದ್ ಕಡೆ ಅವರು ಆ ಕೊರಗಿಗೋ ಮತ್ತೊಂದಕ್ಕೋ ಏನೋ ಯತೀಂದ್ರನ್ಗೊಂದು ಅವಕಾಶ ಕೊಡಬೇಕು ಅಂತ ಅವ್ರು ಯೋಚನೆ ಮಾಡಿದ್ ನಿಜ ಆದ್ರೆ ಆ ನಂತರ ಬಂದಂತ ಯತೀಂದ್ರ ಅವರು ಎಂದಿಗೂ ಕೂಡ ತನ್ನ ತಂದೆಯ ರಾಜಕೀಯ ವಿಚಾರದಲ್ಲಿ ಒಂದು ದಿನ ಕೂಡ ಮೂಗು ತೂರಿಸಿದಂತ ವ್ಯಕ್ತಿನೇ ಅಲ್ಲ ಆದ್ರೆ ಇವತ್ತು ಅದನ್ನೇ ನಾನು ಹೇಳ್ತಾ ಇದ್ದೀನಿ ಯತೀಂದ್ರ ಅವರು ಮಾಡಿರುವ ತ್ಯಾಗ ಏನಿದೆ ಇವತ್ತು ಸಿದ್ಧರಾಮಯ್ಯನವರು ಗೆದ್ದಿರುವಂತ ಕ್ಷೇತ್ರ ಯತೀಂದ್ರ ಅವ್ರ ಕ್ಷೇತ್ರ ಇವತ್ತು ಸಿದ್ದರಾಮಯ್ಯವರು ಗೆದ್ದಿದ್ದಾರೆ ಆ ಕ್ಷೇತ್ರದ ಒಳಗಡೆ ಆಗಿರ್ಲಿ ಸರ್ ಇವತ್ತು ಅವರ ಕ್ಷೇತ್ರದೊಳಗಡೆ ಸಾಮಾನ್ಯವಾದ ಶತ್ರುಗಳ ಜೊತೆಗೆ ಸಿದ್ದರಾಮಯ್ಯವ್ರು ಹೋರಾಟ ಮಾಡಿದ್ದಲ್ಲ ಸರ್ ಯತೀಂದ್ರ ಸಿದ್ದರಾಮಯ್ಯವರು ಆ ಕ್ಷೇತ್ರದಲ್ಲಿ ಚುನಾವಣೆಗೆ ನಿಂತಾಗ ಯತೀಂದ್ರ ಸಿದ್ದರಾಮಯ್ಯವರು ಬಹುಶಃ ಇಷ್ಟು ಕೆಲಸ ಮಾಡಿರಲಿಲ್ಲ ಯಾಕೆ ಅಂತ ಅಂದ್ರೆ ಅವ್ರಿಗೆ ಇದ್ದಿದ್ದು ಲೋಕಲ್ ಎನಿಮೀಸ್ ಲೋಕಲ್ ಅಪೋನೆಂಟ್ಸ್ ಆದ್ರೆ ಸಿದ್ದರಾಮಯ್ಯವ್ರ ಚುನಾವಣೆಗೆ ನಿಂತಾಗ ಯತೀಂದ್ರ ಸಿದ್ದರಾಮಯ್ಯವರು ಆ ಕ್ಷೇತ್ರದ ಪ್ರತಿ ಮನೆ ಪ್ರತಿ ಗಲ್ಲಿ ಪ್ರತಿ ಹಳ್ಳಿಗೆ ಆ ಮನುಷ್ಯ ಸಿದ್ದರಾಮಯ್ಯವ್ರನ್ನ ಗೆಲ್ಲಿಸ್ಕೊಳ್ಳೋದು ಯಾಕೆಂದ್ರೆ ಸಿದ್ದರಾಮಯ್ಯವರು ಇಡೀ ರಾಜ್ಯ ಗೆಲ್ಲಿಸ್ಕೋಬೇಕು ಅಂತ ಇವ್ರು ಹೋರಾಡ್ತಾ ಇದ್ರೆ ಅವ್ರನ್ನ ಗೆಲ್ಲಿಸ್ಕೋಬೇಕು ಅಂತೇಳಿ ಆ ಯುವಕ ಮನೆ ಮನೆ ಹೋರಾಟ ಮಾಡ ಯತೀಂದ್ರ ಟಾರ್ಗೆಟ್ ಅಲ್ಲಲ್ಲ ಹೋರಾಟ ಮಾಡಿ ಸಿದ್ದರಾಮಯ್ಯವರನ್ನ ಗೆಲ್ಲಿಸ್ಕೊಂಡು ಬಂದ್ರಲ್ಲ ಯತೀಂದ್ರ ದಾಟ್ ಈಸ್ ದ ರೀಸನ್ ಹೌದ್ ಸರ್ ಅದನ್ನ ಕೇಳಿಸ್ಕೊಳ್ಳಿ ಸರ್ ಒಬ್ಬ ನಾನು ಅದನ್ನೇ ಹೇಳಿದ್ದು ಈ ಈ ಕರ್ನಾಟಕ ರಾಜ್ಯದ ರಾಜಕೀಯ ಇತಿಹಾಸದಲ್ಲೇ ಇಂಥದ್ದು ಇನ್ನೊಂದು ಪ್ರಕರಣವನ್ನು ತೋರಿಸೋದು ಬಹಳ ಕಷ್ಟ ಅಪ್ಪ ಮಗನಿಗೆ ಅಪ್ಪ ಮಗನ ರಾಜಕೀಯ ಸೋಲಿಸ್ತಾರೆ ಅವರನ್ನ ಹೇಳ್ಬಿಟ್ಟು ಸೇಫ್ ಜಾಗಕ್ಕೆ ತಂದು ನಿಲ್ಸ್ಕೊಂಡ್ರು ಅನ್ನೋದು ವಾದ ಇದೆ ತಂದೆ ಸೋತ್ ಬಿಟ್ರೆ ಸಿಎಂ ಮಿಸ್ ಆಗ್ಬಿಡುತ್ತೆ ಅನ್ನೋ ಹುದ್ದೆಗೋಸ್ಕರ ಆ ತರ ತಂದು ನಿಲ್ಸಿರೋ ಇದೆ ನಾನು ಬಿಜೆಪಿ ಅವ್ರಿಗೆ ಮತ್ತು ಕಾಂಗ್ರೆಸ್ ಜೆ ಡಿ ಎಸ್ ನವ್ರಿಗೆ ನಾನು ಕೇಳ್ಕೊತೀನಿ ನಾನು ಒಬ್ಬಂಟಿಗ ಇದ್ದೀನಿ ನಾನು ಮಾತಾಡ್ತಾ ಇದ್ದೀನಿ ನೀವು ಮಾತಾಡೋದು ಎಲ್ಲವನ್ನೂ ನಾನು ಬಹಳ ಶಾಂತಿಯಿಂದ ಕೇಳಿಸ್ಕೊಳ್ತೀನಿ ಉತ್ತರ ಕೊಡುವಾಗ ಸೌಮ್ಯವಾಗಿ ಕೇಳಿ ಆಮೇಲೆ ಮಾತಾಡಿ ನೀವು ಬಹಳ ಮುಖ್ಯ ಏನು ಅಂತಂದ್ರೆ ಯತೀಂದ್ರ ಸಿದ್ದರಾಮಯ್ಯನವರು ಏನ್ ರಾಜ್ಯದ ಕೂಡ ಇವರೇ ನಿಭಾಯಿಸ್ತಾ ಇದ್ದಾರೆ ಅನ್ನೋ ತರದಲ್ಲ ಬೆಂಬಸ್ತಾ ಇದ್ದೀನಿ ಸತ್ಯ ಹೇಳ್ತಾ ಇದೀನಿ ನನ್ನ ಅನುಭವದ ಮೇಲೆ ಹೇಳ್ತಾ ಇದ್ದೀನಿ ಜೆಡಿಎಸ್ನವ್ರು ಸುಳ್ಳು ಹೇಳ್ತಾ ಇದಾರೆ ಅವ್ರು ಹೇಳ್ತಿರೋದೇ ಸುಳ್ಳು ರಾಜಕಾರಣ ಮಾಡೋದಕ್ಕೋಸ್ಕರ ಮಾತಾಡ್ತಾ ಇದ್ದಾರೆ ಕೇಳಿದ್ರು ಅದಕ್ಕೆ ಬಿಡ್ತೀನಿ ನೀವು ಆಮೇಲೆ ಕಂಟಿನ್ಯೂ ಮಾಡಿ ಸರ್ ಈಗ ಕುಮಾರಣ್ಣ ಕುಮಾರಣ್ಣವರು ಪೆನ್ ಡ್ರೈವ್ ಅಂತ ಈಗ ನೀವು ಹೇಳಿದ್ರೆ ಒಂದು ಬುಟ್ಟಿನಲ್ಲಾ ಹಾಕಿ ಇಟ್ಕೊಂಡಿದ್ರು ಖಂಡಿತ ಇದೆ ಸರ್ ಅದು ವಿಷ ಸರ್ ನಮಗೆ ಗೊತ್ತು ಸರ್ ಬುಟ್ಟಿ ಮಾತ್ರ ತೋರಿಸ್ತಾ ಇದ್ದೀನಿ ಗೊತ್ತಾ ಅದರಲ್ಲಿ ಆ ನೀವು ಹೇಳ್ತೀನಿ ಕರೆಕ್ಟಾ ಕೇಳಿದಿರ ಕ್ವೆಶ್ಚನ್ ಏನಕ್ಕೆ ಕುಮಾರಣ್ಣವರು ಕೈತಿದ್ದಾರೆ ಅಂದ್ರೆ ಕಾಂಗ್ರೆಸ್ ಅವರು ಕಳೆದ ಒಂದು ವಾರದಿಂದ ಏನು ಮಾಡ್ತಿದ್ದಾರೆ ಅವ್ರನ್ನ ಟಾಪಿಂಗ್ ಡೈವರ್ಟ್ ಮಾಡ್ಲಿಕ್ಕೆ ಇವರು ಬಿಜೆಪಿ ಜೊತೆ ಹೊಂದಾಣಿಕೆ ಮಾಡ್ಕೊಳ್ತಿದ್ದಾರೆ ಅಂತಂತ ಅವರು ಒಂದು ಗುಮ್ಮನ್ ಬಿಡ್ತಿದ್ದಾರೆ ಕಾಂಗ್ರೆಸ್ ಅವರು ಅದಲ್ಲ ವಿರೋಧ ಪಕ್ಷದಲ್ಲಿ ನಾವ್ ಇಬ್ರು ಸರ್ ವಿರೋಧ ಪಕ್ಷದಲ್ಲಿ ಎರಡು ರೈಲ್ವೆ ಎರಡು ಅಳಿಗಳನ್ನ ಇಬ್ಬರು ಪರಸ್ಪರವಾಗಿ ಹೋಗಬೇಕು ಹೋಗ್ತಾ ಇದೀವಿ ಅದನ್ನ ಬಿಟ್ರೆ ನಮ್ಮ ನಾವು ಕುಮಾರಣ್ಣ ಅವರು ಭ್ರಷ್ಟಾಚಾರದ ವಿರುದ್ಧ ಹೋರಾಡ್ತಿದ್ದಾರೆ ಅಂತ ಬಿಜೆಪಿಯವ್ರು ಸಪೋರ್ಟ್ ಮಾಡ್ತಿದ್ದಾರೆ ಅವರು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತಿದ್ರೆ ನಾವು ಸಪೋರ್ಟ್ ಮಾಡ್ತೀವಿ ಆದರೆ ಕುಮಾರಣ್ಣ ಅವ್ರು ಇಟ್ಕೊಂಡಿದಾರಲ್ಲ ವಿಷ ಸರ್ಪ ಅದ್ ಬಿಟ್ಟೇ ಬಿಟ್ಟು ಭ್ರಷ್ಟಾಚಾರ ಇದೆ ಅಧಿಕಾರಿಗಳ ವರ್ಗಾವಣೆ ದಂಧೆ ಇದೆ ಸಿಂಡಿಕೇಟ್ ದಂಧೆ ಕೆಲವೇ ದಿನಗಳಲ್ಲಿ ಅದ್ನ ಸಾಕ್ಷಿನ ಸಾಕ್ಷಿ ಸಮೇತ ಇಡ್ತಾರ ಅವಾಗ ನೀವ್ ಹೇಳ್ತಿರಲ್ಲ ತಾಕತ್ತು ಧಮ್ಮು ಇದ್ರೆ ಕಾಂಗ್ರೆಸ್ ಅವ್ರಿಗೆ ತನಿಖೆ ನಡೆಸಿ ನೋಡೋಣ ಅವ್ರು ಹೇಳ್ತಾರೆ ಪೆಂಡ್ರೈವ್ ಇದೆ ಕುಮಾರಣ್ಣಂತ ಪೆಣ್ರೈವ್ ಇದೆ ಪೆಂಡ್ರೈವ್ ಇದೆ ಹೇಳ್ಬಿಡಿ ಸರ್ ಕೇಳಿಸ್ಕೊಡಿ ಸರ್ ಸ್ವಲ್ಪ ಸೌಮ್ಯವಾಗಿ ಕೇಳಿಸ್ಕೊಳ್ಳಿ ಪೆಂಡ್ರೈವ್ ಇದೆ ಪೆಂಡ್ರೈವ್ ಇದೆ ಕುಮಾರಣ್ಣ ಅಂತವ್ ಪೆಂಡ್ರೈವ್ ಇದೆ ಕುಮಾರಣ್ಣ ಅವ್ರು ಬರ್ತಲ್ಲ ನನ್ನ ತವಲೇ ಇತ್ತು ಪೆಂಡ್ರೈವ್ ಕುಮಾರಣ್ಣನವರು ಮುಖ್ಯಮಂತ್ರಿ ಆಗಿದ್ದಾಗ ಅವ್ರು ಮಾಡಿರೋ ಹಗರಣಗಳ ಪೆಂಡ್ರೈವ್ ಇಪ್ಪತ್ತು ಹಗರಣ ಸಾವಿರದ ಹದ್ಮೂರಿಂದ ಹದಿನೆಂಟರವರೆಗಾದಂತ ಪೆನ್ ಡ್ರೈವಿಂಗ್ ಇಟ್ಕೊಂಡ್ ಕುಮಾರಣ್ಣ ಬಗ್ಗೆ ಯಾರ್ ಜೊತೆ ಮಾಡಿದ್ರು ಅಶ್ವಿನ್ ಅಶ್ವಿನಿ ಈಗ ಅವರು ಪೆನ್ ಡ್ರೈವ್ ತೋರಿಸಿದ್ದಕ್ಕೂ ಕುಮಾರಸ್ವಾಮಿ ಅವರು ತೋರಿಸಿದ್ದು ವ್ಯತ್ಯಾಸ

ಬ್ರೇಕ್ ತಗೊಳ್ಬೇಕು ಕುಮಾರಸ್ವಾಮಿ ಅವರು ತಮ್ಮ ಜೇಬಿನಿಂದ ಒಂದು ಪೆನ್ ಡ್ರೈವ್ ಅನ್ನ ತೋರಿಸಿದ್ರು ನಿಕೇಟ್ ಅವರು ಒಂದು ಪೆನ್ ಡ್ರೈವ್ ಅನ್ನ ತೋರಿಸಿದ್ರು ಅನ್ನೋದು ಇಂಪಾರ್ಟೆಂಟ್ ಹತ್ರ ಇದೆ ನನ್ನ ಹತ್ರ ಏನಿದೆ